ಕಮಲೆ ಕಮಲೋತ್ಪತ್ತಿ ಅಂತ ಪ್ರಶ್ನೆ ಕೇಳಿ ಎಲ್ಲರನ್ನೂ ಮೂಕಾಗಿಸಿದ್ದ ಕಂಚಿನ ಕಂಠ ಎಂದು ಮಂಕಾಗಿದೆ ವರನಟ ಡಾಕ್ಟರ್ ರಾಜ್ಕುಮಾರ್ ಅಭಿನಯದ ಕವಿರತ್ನ ಕಾಳಿದಾಸ ಚಿತ್ರದ ದಿಂಡಿಮ ಕವಿ ನಿಮಗೆಲ್ಲ ನೆನಪಿದ್ದಾರಲ್ವಾ ಶನಿ ಮಹಾದೇವಪ್ಪನವರ ಬಗ್ಗೆ ನಾವೀಗ ಮಾತನಾಡುತ್ತಿರುವುದು ಮಂಡ್ಯ ಜಿಲ್ಲೆಯ ಮಲವಲ್ಲಿ ತಾಲೂಕಿನ ಬೆಳಕವಾಡಿಯಲ್ಲಿ ಹುಟ್ಟಿ ಬೆಳೆದಂತಹ ಶನಿ ಮಹಾದೇವಪ್ಪನವರು ಭಕ್ತ ಕುಂಬಾರ ಮಯೂರ ಬಬ್ರುವಾಹನ ಹೀಗೆ ಅನೇಕ ಸಿನಿಮಾಗಳಲ್ಲಿ ಕನ್ನಡ ಮಾತ್ರವಲ್ಲದೆ ತಮಿಳು ತೆಲುಗು ಮಲಯಾಳಂನಲ್ಲೂ ಅಭಿನಯಿಸಿದ್ದ ಶನಿ ಮಹಾದೇವಪ್ಪನವರು ಐದು ನೂರ ಐವತ್ತಕ್ಕೂ ಹೆಚ್ಚು ಚಿತ್ರಗಳಲ್ಲಿ ನಟಿಸಿದ್ದಾರೆ ಈಗ ಶನಿ ಮಹಾದೇವಪ್ಪನವರು ಹೇಗಿದ್ದಾರೆ ಎಲ್ಲಿದ್ದಾರೆ ಅನ್ನೋದನ್ನ ನೋಡೋಣ ಬನ್ನಿ ಜಯಲಲಿತಾ ಕರೆದಾಗ ತಮಿಳು ಚಿತ್ರರಂಗಕ್ಕೆ ಎಂಟ್ರಿ ಪಡೆದಿದ್ರೆ ಈ ಶನಿ ಮಹಾದೇವಪ್ಪನವರು ಅಲ್ಲಿ ಪೋಷಕ ನಟರಾಗಿ ದೊಡ್ಡ ಹೆಸರು ಮತ್ತು ಅಪಾರ ಹಣ ಗಳಿಸಿ ವೃದ್ಧಾಪ್ಯತೆಯ ದಿನಗಳಲ್ಲಿ ಸುಖವಾಗಿ ಬದುಕು ನಡೆಸಬಹುದಿತ್ತು ಆದ್ರೆ ಏನಾಯ್ತು ನೋಡಿ ಕನ್ನಡ ಚಿತ್ರರಂಗದ ಮೇಲಿನ ಅಪಾರ ವ್ಯಾಮೋಹದಿಂದಾಗಿ ಬೆಂಗಳೂರಿನಲ್ಲೇ ಉಳಿದ ಕಾರಣವಾಗಿ ಏಕತೀರ ದುರ್ಬರ ಬದುಕು ನಡೆಸುವಂತಹ ದುಸ್ಥಿತಿ ನಿರ್ಮಾಣವಾಗಿದೆ ಕನ್ನಡ ನಾಡಲ್ಲಿ ತಿಳಿಗಂಜಿಯನ್ನ ತಿರು ಕುಡಿತು ಬದುಕೇನು ತಮಿಳುನಾಡಿನ ಭೂರಿ ಭೋಜನ ಬೇಡ ಅಂತ ಕನ್ನಡಕ್ಕೆ ಆದ್ಯತೆ ಕೊಟ್ಟ ಶನಿ ಮಹಾದೇವಪ್ಪನವರದ್ದು ಅಪ್ಪಟ ಕನ್ನಡದ ಮನಸ್ಸು ಇದು ನಮ್ಮ ಅಭಿಪ್ರಾಯವಲ್ಲ ಸ್ವತಃ ಶನಿ ಮಹಾದೇವಪ್ಪನವರ ಅಭಿಪ್ರಾಯ ಆದ್ರೆ ಶನಿ ಮಹಾದೇವಪ್ಪ ಅವರಿಗೆ ಇದಕ್ಕಾಗಿ ದುಃಖವಿಲ್ಲ ಪಶ್ಚಾತ್ತಾಪವೂ ಇಲ್ಲ ಕಣ್ಣು ಕಾಣಿಸೋದಿಲ್ಲ ಕಿವಿ ಕೇಳಿಸೋದಿಲ್ಲ ನಡೆದಾಡಲು ಸಾಧ್ಯವೇ ಇಲ್ಲ ಹೊಟ್ಟೆ ತುಂಬಾ ಊಟ ಮಾಡಲು ಆರ್ಥಿಕ ಬಲವಿಲ್ಲ ಈ ಎಲ್ಲ ಇಲ್ಲಗಳ ನಡುವೆ ತೊಂಬತ್ತರ ಹರಿಯದ ಶನಿ ಮಹಾದೇವಪ್ಪನವರು ಜೀವ ಹಿಡಿದುಕೊಂಡಿರೋದೇ ಹೆಚ್ಚು ಕನ್ನಡ ತಮಿಳು ತೆಲುಗು ಮತ್ತು ಮಲಯಾಳಂ ಸೇರಿದಂತೆ ಒಟ್ಟು ಸುಮಾರು ಐದುನೂರ ಐವತ್ತು ಚಿತ್ರಗಳಲ್ಲಿ ನಟಿಸಿರುವ ಶನಿ ಮಹಾದೇವಪ್ಪ ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ಬೆಳಕವಾಡಿಯವರು ಕಳೆದ ಐದು ದಶಕಗಳಿಂದ ರಂಗಭೂಮಿ ಮತ್ತು ಚಿತ್ರರಂಗದಲ್ಲಿ ದುಡಿಯುತ್ತಿರುವ ಇವರದ್ದು ಈಗ ವಿಶ್ರಾಂತಿ ಜೀವನ ರಾಜ ವಿಕ್ರಮ ನಾಟಕದಲ್ಲಿ ಸತತವಾಗಿ ಶನಿದೇವರ ಪಾತ್ರ ನಿರ್ವಹಿಸಿದ್ದರಿಂದಾಗಿ ಶನಿ ಮಹಾದೇವಪ್ಪ ಅನ್ನೋ ಹೆಸರು ಪರ್ಮನೆಂಟ್ ಆಗಿತ್ತು ಒಕ್ಕರಿಸಿಕೊಂಡಾಗ ತಮ್ಮ ಹೆಸರನ್ನ ಶಿವಪ್ರಕಾಶ್ ಅಂತ ಬದಲಿಸಿಕೊಂಡಿದ್ದು ಇದೆ ಆದರೂ ಅದೃಷ್ಟ ಕುಲಾಯಿಸದಿದ್ದಾಗ ಮತ್ತೆ ಶನಿ ಮಹಾದೇವಪ್ಪನಾಗಿಯೇ ಮುಂದುವರೆದಿದ್ದು ಏಕ ಇತಿಹಾಸ ಈ ಹಿರಿಯ ಜೀವ ಕೊನೆಗಾಲದಲ್ಲಾದರೂ ಸುಖವಾಗಿರಲಿ ಅನ್ನುವುದೇ ನಮ್ಮ ಆಶಯ